ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ವಾರ್ಡ್ನ ಮುಖಂಡರಾದ ಶ್ರೀನಿವಾಸ್ ಬಿಡಿ ಅವರ ಹುಟ್ಟುಹಬ್ಬಕ್ಕೆ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಶುಭ ಹಾರೈಸಿದರು. ಬಿಬಿಎಂಪಿ ಮಾಜಿ ಸದಸ್ಯರಾದ ಪದ್ಮಾವತಿ ಶ್ರೀನಿವಾಸ್, ಸ್ಥಳೀಯ ಮುಖಂಡರಾದ ವೆಂಕಟೇಶ್ ಮೂರ್ತಿ, ಶ್ರೀನಿವಾಸ್ ಬಿಎಂ ಜಯಸಿಂಹ ಹಾಗೂ ಸ್ಥಳೀಯ ಬಿಜೆಪಿ ನಾಯಕರು ಹಾಗೂ ಮಂಡಲ್ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಹಾಗೂ ಹಲವಾರು ಬಿಜೆಪಿ ಕಾರ್ಯಕರ್ತರು ಶುಭ ಹಾರೈಸಿದರು. ಮುಖಂಡರು, ನಮ್ಮ ನಿಮ್ಮ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು ಅಂತ
ಅಣ್ಣವರು ಅದು ಅಣ್ಣ ಸಮಾನವರು ಇಬ್ಬರು ಅಣ್ಣ ತಮ್ಮ ಅಂತ ಹೇಳಿದ್ದಾರೆ. ಅದು ನನ್ನ ಗೋಪಣ್ಣವ್ರು ಇವತ್ತು ಬಂದು ಇವತ್ತು ಕೇಕನ್ನು ಕಟ್ ಮಾಡ್ತು ನಾನು ಬೇಡ ದೇವಸ್ಥಾನಕ್ಕೆ ಹೋಗೋದೇನೋ ಅಂದ್ಕೊಂಡಿದ್ದೆ. ನಮ್ಮ ಜನ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳು ಎಲ್ಲರೂ ಬೇಡ ಬರ್ತದೆ ಮಾಡಲೇಬೇಕೇನು ಅಂತ ಬಂದಾಗ ಆಯಿತು ಅಂತ ಒಪ್ಕೊಂಡೆ. ಇವತ್ತು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಎಲ್ಲ ಸಂತೋಷ. ನಮ್ಮ ಎಲ್ಲ ಪಕ್ಷದ ಮುಖಂಡರು, ನನ್ನ ಆತ್ಮೀಯರಿಗೂ, ನಮ್ಮ ಅಣ್ಣ ತಮ್ಮದಿರುವೆ, ನನ್ನ ಅಕ್ಕಂಗಿರುವೆ, ಎಲ್ಲರಿಗೂ ಒಂದು ದಿವಸ ಇವತ್ತಿನ ಬರ್ತಡೇ ವಿಶೇಷವಾಗಿ ಅವ್ರಿಗೆ ದೇವರು ನಮಗೂ ಆಶೀರ್ವಾದ ಮಾಡಿ ಅವ್ರಿಗೂ ಒಳ್ಳೆಯದಾಗಿ. ಬಿಡಿ ಸೀನಣ್ಣ ಅಂತ ಇರ್ತಾರೆ ಶ್ರೀನಿವಾಸ್ ಅಂದರೆ ಭಾಳ, ಅವರು ಭಾಳ ವರ್ಷದಿಂದ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗೊಂಡಂಥ ವ್ಯಕ್ತಿ. ಸೌಹೃದಯ, ಯಾರೇ ಬಂದರೂ ಕಷ್ಟ ಕಾರ್ಪಣ್ಯದಲ್ಲಿ ಒಂದಿಷ್ಟು ಸೇವೆಗಳನ್ನ ಮಾಡಿಕೊಂಡು ತೃಪ್ತಿಪಡಿಸುವಂಥ ವ್ಯಕ್ತಿ ನಮ್ಮ ಸೀನಣ್ಣ ಅವರು. ಸುಮಾರು ಮಹಾಲಕ್ಷ್ಮಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 30-40 ವರ್ಷದಿಂದ ಅವರದೇ ಆದ ರೀತಿಯಲ್ಲಿ ಒಂದಿಷ್ಟು ಸೇವೆಗಳನ್ನ ಮಾಡಿಕೊಂಡು ಇವತ್ತು ನಮ್ಮ BJP ಪಕ್ಷದಲ್ಲಿ ಜವಾಬ್ದಾರಿಗಳನ್ನ ತಗೊಂಡು ತನ್ನದೇ ಆದಂಥ ಒಂದಿಷ್ಟು ಯುವ ಶಕ್ತಿಗಳನ್ನು ಜೊತೆಲಿ ಇಟ್ಕೊಂಡ್ಬಿಟ್ಟು ಈ ಸಮಾಜದಲ್ಲಿ ಸೇವೆ ಮಾಡ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಅವರ ಇವತ್ತು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ನಮ್ಮ ಅಣ್ಣ ಹರೀಶಣ್ಣ ಅವ್ರು ಬಂದಿದ್ದಾರೆ, ನಮ್ಮ ನಾನಸಮ್ಮಣ್ಣ, ನಮ್ಮೆಲ್ಲ ಅಧ್ಯಕ್ಷರಿದ್ದಾರೆ ಬಂದಿದ್ದಾರೆ, ಕೀರ್ತಿ, ನಾವೆಲ್ಲ ಒಟ್ಟಾಗಿ ಬಂದು ಶುಭ ಹಾರೈಸಿದ್ವಿ. ಅಂಥವರಿಗೆ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ, ಆರೋಗ್ಯ ಐಶ್ವರ್ಯಗಳೆಲ್ಲ ಕೊಡಲಿ. ಕೊಟ್ಟರೆ ಏನಂದರೆ ಅವರ ಜೀವನ ಎಲ್ಲ ಮೊದಲಿಂದ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಬಂದಿದ್ದಾರಲ್ಲ, ಮತ್ತಷ್ಟು ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ಬಿಟ್ಟು. ಅದರಿಂದ ನಾನು ಹೇಳೋದಿಷ್ಟೇ, ಇವತ್ತು ನಾವು ಹುಟ್ಟುತ್ತೀವಿ, ಉಸಿರಿರ್ತದೆ, ಆಮೇಲೆ ನಾವು ಹೋದ ನಂತರ ಹೆಸರಿರ್ತದೆ. ಆ ರೀತಿ ಆಗಬೇಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಪಾರ್ಟ್, ಒಂದಿಷ್ಟು ಭಾಗನ ನಾವು ಈ ಸಮಾಜಕ್ಕೋಸ್ಕರ ಮುಡಿಪಾಗಿಡಬೇಕು ಅಂತ ಹೇಳ್ಬಿಟ್ಟು. ನಮಗಿಂತ ಕೆಳಗಿರೋರಿಗೆ ನಾವು ಒಂದಿಷ್ಟು ಸೇವೆ ಮಾಡ್ತೀವಿ, ನಮಗಿಂತ ಮೇಲಿರೋರಿಗೆ ನಾವು ಮಾಡಲಿಕ್ಕಾಗಲ್ಲ. ಇವತ್ತು ಕೆಲಸ ಮಾಡ್ತೀವಿ ಅಂದರೆ ಕೆಲಸ ಭಗವಂತನೇ ನಮ್ಗೆ ಕಾಣಿಸ್ತಾನೆ ಏನೇನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಅದರಿಂದ ನಾವು ಮಾಡಿದಂಥ ಕೆಲಸ ಈ ಸಮಾಜಕ್ಕೆ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ. ಸೀನಣ್ಣ ಹಾಗೂ ಅವ್ರ ಕುಟುಂಬದವರು ಸದಾ ನಮ್ಮ ಸುಖ ಶಾಂತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಕಮಲನಗರದಲ್ಲಿ ಸೀನಣ್ಣ ಅವರು ಹೌದಾದಂಥ ಸೇವೆ, ಚಿಕ್ಕ ಹುಡುಗ ಇದ್ದಾಗಿಂದನೂ, ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ಅವರು ಎಲ್ಲ ಥರ ಸೇವೆ ಮಾಡ್ಕೊಂಬಂದಿದ್ದಾರೆ. ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಈ ಜನ ಸೇವೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ಅವ್ರು ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಕಮಲನಗರ ಭಾಗದ ಮುಖಂಡರಾದ ಸೀನಣ್ಣ ಹಬ್ಬ, ಅದಕ್ಕೆ ಶುಭಾಶಯ ಕೋರಕ್ಕೆ ನಾವೆಲ್ಲ ಬಂದಿದ್ದೀವಿ. ಈಗಾಗಲೇ ಜೈಸಿಂಹ ಹೇಳ್ದಂಗೆ ಅವರು ತಾವು ಸುಮಾರು ಹಲವಾರು ವರ್ಷಗಳಿಂದ ಇಲ್ಲಿ ಸುಮಾರು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಅಧಿಕಾರ. ಸುದೀನ, ನಮ್ಮ ಕಮಲನಗರ ಭಾಗದಲ್ಲೇ ಕರ್ಣ ಅಂತ ಹೆಸರು ತಗೊಂಡು ಕಲಿಯುಗದ ಕರ್ಣ ಅಂತ ಹೆಸರು ತಗೊಂಡ ನಾವು ಯಾವಾಗಲೂ ಅಣ್ಣ ಅಂತ ಕರಿತೇವೆ. ಸೀನಣ್ಣವರ ಇವತ್ತು ಜನ್ಮದಿನ, ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ, ಹಾಗೆ ಬಸವಣ್ಣ ದೇವಸ್ಥಾನದ ಅಭಿವೃದ್ಧಿಯ ಒಂದು ಅಧ್ಯಕ್ಷರು ಕೂಡ, ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ದಾರೆ. ಅವರ ಮಡದಿಯವರು ಕೂಡ ಪದ್ಮಾವತಿ ಶ್ರೀನಿವಾಸ ಅವರು ಕೂಡ ಈ ಭಾಗದಲ್ಲಿ BJP ಸದಸ್ಯರಾಗಿ ಅನೇಕ ಅಭಿವೃದ್ಧಿಯ ಕೆಲಸಗಳಿಗೆ ಕೈ ಜೋಡಿಸಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ಗೋಪಾಲನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಭಾಗದಲ್ಲಿ ಮಾಡಿದ್ದಾರೆ. ಜನರೊಳಗೆ ಮೂಲಭೂತ ಸೌಕರ್ಯಗಳನ್ನ ನೀಡುವಂತಹ ಕೆಲಸಗಳು, ಅದು ರಸ್ತೆ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಅಂಬೇಡ್ಕರ್ ಭವನ ಆಗಿರ್ಬೋದು, ದೇವಸ್ಥಾನಗಳ ಅಭಿವೃದ್ಧಿ ಆಗಿರ್ಬೋದು, ಹೀಗೆ ಅನೇಕ ಸಮಾಜ ಸೇವೆ ಮೂಲಕ ಅವರು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಮೂಲಕ ಕ್ಷೇತ್ರದ ಜನತೆ ಮತ್ತು ನಮ್ಮ ಕುಟುಂಬದ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ, ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಶ್ರೇಯಸ್ಸು, ಆಯಸ್ಸು, ಆರೋಗ್ಯ, ಅಧಿಕಾರ, ಐಶ್ವರ್ಯ ಅವ್ರ ಕುಟುಂಬಕ್ಕೆ ಭಗವಂತ ಕಳಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಭಾಳಷ್ಟು ವರ್ಷಗಳಿಂದ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಅವ್ರದೇ ರೀತಿಯಲ್ಲಿ ಹೋರಾಟಗಳನ್ನ ಮಾಡಿಕೊಂಡು ಕೆಳವರ್ಗದ ಜನಕ್ಕೆ ಒಳ್ಳೇದು ಮಾಡ್ತಾ ಬಂದಿರುವಂಥ ನಮ್ಮ BJP ಮುಖಂಡರಾದ ಶ್ರೀನಣ್ಣ ಅವರ ಜನ್ಮದಿನದ ಶುಭಾಶಯಗಳು. ಭಗವಂತ ಅವರಿಗೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಉನ್ನತ ಸ್ಥಾನ ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ, ದೀನ ದಲಿತರಿಗೆ ಸೇವೆ ಮಾಡುವಂಥ ಆ ಭಾಗ್ಯವನ್ನು ದೇವರವ್ರಿಗೆ ಕೊಡಲಿ ಅಂತ ಕೇಳ್ತಾರೆ.